ಬೆಳಗ್ಗೆ ಗುಬ್ಬಿಯಿಂದ ಬರ್ತೀವಿ, ಬೆಳಗ್ಗೆ ಬರಬೇಕಾದ್ರೆ ನಮಗೆ ಬಸ್ಸಸ್ಗಳು ತುಂಬ ಪ್ರಾಬ್ಲಮ್ ಆಗುತ್ತೆ. ಒನ್ ಆರ್ ಟೂ ಬಸ್ಸಸ್ ಮಾತ್ರ ನಿಲ್ಲಿಸ್ತವೆ, ಎಕ್ಸ್ಪ್ರೆಸ್ಗಳು ಒಂದು ನಿಲ್ಲಿಸಲ್ಲ, ಎಲ್ಲ ಬಂದ್ಬಿಟ್ಟು ಹಂಗೆ ಹೊರಟೋಗ್ತವೆ. ಬಂದರೆ ಒಂದೆರಡು ಇಬ್ಬರು ಮೂರು ಜನ ಸ್ಟೂಡೆಂಟ್ಸ್ನ ಮಾತ್ರ ಹತ್ತಿಸ್ಕೋತಾರೆ, ಎಲ್ಲರನ್ನೂ ಹತ್ತಿಸ್ಕೊಳ್ಳಲ್ಲ. ಕಾಲೇಜಸ್ ಎಲ್ಲ 9 ಗಂಟೆಗೆ ಸ್ಟಾರ್ಟ್ ಆದ್ರಿಂದ ನಮಗೆ ಕಾಲೇಜ್ ಬರೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾವರು ಮೂರು ಜಡ್ಗುಣಿ ಅಂತ ಓಡಾಡಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಬಸ್ಗಳಿಲ್ಲ, ಕಾಲೇಜ್ಗಳಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಿದೆ. ಬಸ್ಗಳು ಅನುಕೂಲ ಮಾಡಿಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಹೇಳಿ. ಮುಳ್ಳೂರಿನಲ್ಲಿಂದ ಓಡಾಡ್ತೀನಿ. ಮಾರ್ನಿಂಗ್ 9 ಕ್ಲಾಸ್ ಇರುತ್ತೆ, ಬಟ್ ನಮ್ಮ ಬಸ್ ಬರಲ್ಲ. 7 o'clock ಬಸ್ ಇದೆ, ಬರೋದೇ 7:20, 7:30 ಆಗುತ್ತೆ. ಸೊ ಆ ಬಸ್ಸಿಗೆ ಬಂದರೆ ಇಲ್ಲಿ ಬರ್ತಿಲ್ಲ, ಆಲ್ಮೋಸ್ಟ್ 8:30 ಆಗಿರುತ್ತೆ. ಮತ್ತು ಇಲ್ಲಿಂದ ಮತ್ತೆ ಬೇರೆ ಕಾಲೇಜ್ಗೆ ಹೋಗ್ಬೇಕು ಬೇರೆ ಬಸ್ಸಲ್ಲಿ, ನಮ್ಮ ಬಸ್ ವ್ಯವಸ್ಥೆನೇ ಇರಲ್ಲ. ಆ ಬಸ್ ಬಿಟ್ಟು ನೆಕ್ಸ್ಟ್ ಇರೋದು 8:20 ಡೈಲಿ ಕೊಡ್ಕೇರಕ್ಕೆ ಬಂದು ಬಸ್ ಆಗುತ್ತೆ. ಓಡಾಡೋಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಮತ್ತು ನಾವು ರಿಟರ್ನ್ ಹೋಗ್ಬೇಕಾದ್ರೆ ಇಷ್ಟೊತ್ತಾದರೂ ಬಸ್ ಇಲ್ಲ. ನಾವು ಇವಾಗ 6 ಬಸ್ ಬಂದರೆ ನಾವು ರೀಚ್ ಆಗೋದಕ್ಕೆ 6:30 ಆಗುತ್ತೆ. ನಮ್ಮ ಬಸ್ಸಿನ ಪ್ರಾಬ್ಲಮ್ ತುಂಬ ಇದೆ. ತುಮಕೂರು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಇಲ್ಲಿ ಡಿವಿಷನಲ್ ಕಂಟ್ರೋಲರ್ನ KSRTC ಹಲವಾರು ಸಮಸ್ಯೆಗಳನ್ನ ಜನಗಳ ಅದರಲ್ಲೂ ವಿದ್ಯಾರ್ಥಿಗಳ ಕುಂದು ಕೊರತೆಗಳ ಬಗ್ಗೆ ಅವ್ರ ಬಗ್ಗೆ ಚರ್ಚೆ ಮಾಡಿ ಅವ್ರನ್ನ ಒತ್ತಾಯ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ವಿ. ಒಂದು ಈಗ ಡಿಪೋಗಳು ಗುಬ್ಬಿ, ಚಿಕ್ಕನಹಳ್ಳಿ, ಕೊರಟಗೆರೆ ಮೂರು ತಾಲೂಕಲ್ಲೂ ಇಲ್ಲ, ಅಲ್ಲಿ ಡಿಪೋ ಮಾಡಿಕೊಡಿ ಅಂತ ಕೇಳಿದ್ರು. ಅದಕ್ಕೆ ಒಪ್ಕೊಂಡ್ರಿ ಈಗ ಅವರು. ಇನ್ನು 15 ದಿವಸದ ಒಳಗಡೆ ಲ್ಯಾಂಡ್ ಅದನ್ನು ತೊಗೊಳ್ತಾ ಇದ್ದೀವಿ ನಮ್ಮ ಸುಪರ್ದಿಗೆ. ಉಬ್ಬಿನಲ್ಲಿ ಒಂದು, ಆಮೇಲೆ ಚಿಕ್ಕನಹಳ್ಳಿ, ಎರಡೂ ಕಡೆ ನಮ್ಮ ಸುಪರ್ದಿ ತೊಗೋತೀವಿ. ಒಂದು ವರ್ಷದಲ್ಲಿ ಅಲ್ಲಿ ಎರಡೂ ಕಡೆ ಡಿಪೋ ಪ್ರಾರಂಭ ಆಗ್ತದೆ ಅಂತೇಳಿ. ಹಾಗೆಯೇ ಮಧುಗಿರಿನಲ್ಲಿ ಡಿವಿಷನಲ್ ಆಫೀಸ್ ಮಾಡಿ, ಈ ಹಾಗೆ ತುಮಕೂರಲ್ಲಿ ಆಗಿದೆ ಹಾಗೆ ಮಧುಗಿರಿನಲ್ಲೂ ಒಂದು ಮಾಡಿ ಅಂತ ಕೇಳಿದ್ದೀವಿ. ಅದು ಸರ್ಕಾರದ ಹಂತದಲ್ಲಿ ಆಗಬೇಕು ಅಂತದನ್ನು ಹೇಳಿದ್ದಾರೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಯಾವುದೇ ತಾರತಮ್ಯ ಇಲ್ಲದಂಗೆ ಅವ್ರಿಗೂ ಗೌರವಯಂತವಾಗಿ ಅವ್ರ ಬಗ್ಗೆ ನಡ್ಕೊಳ್ಳಿ ಅಂತ ಕೇಳಿದ್ದೀವಿ. ಅದರಲ್ಲಿ ಎಷ್ಟೋ ಜನ ಬಸ್ಗಳು ಬಿಟ್ಟು ಹೋಗ್ತಿರ್ತಾರೆ. ಆಮೇಲೆ ಬಸ್ ಪಾಸ್ಗಳದ್ದು ಅಷ್ಟೇನೆ, ಸರ್ಕಾರದಿಂದ ನಮ್ಗೆ ಹಣ ಬಂದಿಲ್ಲ ಅಂತೇಳಿ ಇವತ್ತು ಬಾ ಅವತ್ತು ಬಾ ಅಂತೇಳಿ ಸತಾಯಿಸೋದು ಇದು ಬೇಡ. ಅವ್ರಿಗೂ ವಿದ್ಯಾರ್ಥಿ ಜೀವನದಲ್ಲಿ ಅವ್ರಿಗೂ ಒಂದು ಗೌರವ ಕೊಟ್ಟು ಅವ್ರ ಬಗ್ಗೆ ನಡ್ಕೊಳ್ಳೋದಕ್ಕೆ, ಯಾವುದೇ ಕಾರಣಕ್ಕೂ ಅವ್ರನ್ನ ಬಸ್ಗಳಲ್ಲಿ ಹತ್ತಿಸ್ದಂಗೆ ಬಿಟ್ಟುಬಿಟ್ಟು ಹೋಗೋವಂಥದ್ದು ಕೆಲಸಗಳು ಮಾಡಬಾರ್ದು ಅಂತೇಳಿ. ಹಿಂದೆ ಗ್ರಾಮಾಂತರದಲ್ಲಿ ಏನು ರೂಟ್ಗಳಿದ್ವು ಅದನ್ನ ಎಷ್ಟೋ ಕಡೆ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. 2 ವರ್ಷದಿಂದ ನಮಗೆ ಅದು ವ್ಯಾಪಾರ ಆಗ್ತಾಯಿಲ್ಲ, ವರ್ಕೌಟ್ ಆಗ್ತಾಯಿಲ್ಲ ಅಂತೇಳಿ ಅದನ್ನು ಮುಂಚೆ ಹೇಗಿತ್ತು ಯಥಾಸ್ಥಿತಿ ಮಾಡಿ ಇನ್ನೂ ಒಂದು ರೂಟ್ ಎರಡು ರೂಟ್ ಜಾಸ್ತಿ ಹಾಕಿ ಅಂತ ಕೇಳಿದ್ದೀವಿ. ಹಾಗೆ ಚಿಕ್ಕನಹಳ್ಳಿಯಲ್ಲಿ ರಾತ್ರಿ ಹಾಲ್ಟ್ ಇರ್ತಿರ್ಲಿಲ್ಲ, ಅಲ್ಲಿ ಲೇಟ್ ನೈಟ್ ಬಸ್ ಅಲ್ಲಿಗೆ ಬರ್ತಿರ್ಲಿಲ್ಲ 9 ಗಂಟೆ ಮೇಲೆ. ಆಮೇಲೆ ಬೆಳಿಗ್ಗೆನೇ 5 ಗಂಟೆ 6 ಗಂಟೆ ಬಸ್ಗಳಲ್ಲಿಂದ ಹೊರಡ್ತಿರ್ಲಿಲ್ಲ. ಆ ವ್ಯವಸ್ಥೆ ಕೇಳಿದ್ವಿ ಅದನ್ನು. ಅದನ್ನು ಈಗ ಇವರು DC ಅವರು ಅದನ್ನು ಒಪ್ಕೊಂಡಿದ್ದಾರೆ ಅದನ್ನು. ಹಾಗೆಯೇ ವಯಸ್ಕರಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಕರೆಕ್ಟಾಗಿ ಅದು ವ್ಯವಸ್ಥೆ ಬಸ್ನಲ್ಲಿ ಅದನ್ನು ಮಾಡಿಕೊಡಿ ಅಂತ ಕೇಳಿದ್ವಿ. ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ. ನಮ್ಗೆ ಮುಖ್ಯವಾಗಿ ಬೇಕಾಗಿದ್ದು ಡಿಪೋ. ಅದರಿಂದ ಒಂದು 20-25 ಜನಕ್ಕೆ ಸ್ಥಳೀಯವಾಗಿ ನೌಕರಿ ಸಿಗ್ತವೆ. Group C, Group D ಇಷ್ಟೇನೋ ಕಂಪ್ಯೂಟರ್ ಆಪ್ರೇಟ್ರು ಇಂಥವ್ರನ್ನ. ಆಮೇಲೆ ಅಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತವೆ ಅಂತೇಳಿ. ಇವೆರಡೂ ತಾಲೂಕಲ್ಲಿ ಗುಬ್ಬಿ ಹಾಗೂ ಚಿಕ್ಕನಹಳ್ಳಿನಲ್ಲಿ ಅದರ ಪ್ರಾರಂಭ ಅತಿ ಶೀಘ್ರದಲ್ಲಿ ಆಗ್ತದೆ ಅಂತೇಳಿ. ಮತ್ತು ತುಮಕೂರು ನಗರದ ಬಸ್ ಸ್ಟ್ಯಾಂಡು ತುಂಬ ದಿವಸದಿಂದ ಪೆಂಡಿಂಗ್ ಇದೆ. ಅದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟು, ಮುಂದಿನ ವರ್ಷ ಅದನ್ನು ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ. ಈಗ ಹಲವಾರು ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿದ್ದೀವಿ, ಅದಕ್ಕೆ ಅವರು ಒಂದು ಉತ್ತರಗಳು ಕೊಟ್ಟಿದ್ದಾರೆ. ಹಾಗೆ ನಮ್ಮೊಂದಿಗೆ ಇವತ್ತಿಲ್ಲಿ ಚಿಕ್ಕನಹಳ್ಳಿಯಿಂದ ಡಾಕ್ಟರ್ ಪರಮೇಶ್ ಅವರು ಬಂದಿದ್ದಾರೆ, ಶಂಕರಾನಂದ ಅವರು ಗುಬ್ಬಿಯಿಂದ, ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಜಯಣ್ಣ ಅವರು, ತುಂಬ ಜನ ಮುಖಂಡರುಗಳು ಇವತ್ತಿಲ್ಲಿಗೆ ಬಂದಿದ್ದಾರೆ. ಬಸ್ಸಿನ ವ್ಯವಸ್ಥೆ ತುಂಬ ವ್ಯವಸ್ಥೆ ಇದೆ, ಅದರಿಂದಲೂ ತಮಗೆಲ್ಲ ಗೊತ್ತಿದೆ. ಹೀಗಾಗಿ ನಾವು KSRTC ಅವ್ರನ್ನ ಕೇಳ್ಕೊಳೋದು ಏನಪ್ಪ ಅಂದರೆ, ಎಲ್ಲ ಗ್ರಾಮಾಂತರ ಪ್ರದೇಶಗಳಿಗೆ ಅಲ್ಲಿ ಡಿಪೋ ಆದರೆ, ಚಿಕ್ಕನಹಳ್ಳಿಯಿಂದ ಡಿಪೋ ಆದರೆ ಎಲ್ಲ ಗ್ರಾಮಾಂತರ ಎಲ್ಲ ಹೋಬಳಿ ಪ್ರದೇಶಕ್ಕೆ ಅಲ್ಲಿಂದ ಆಪ್ರೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ಸ್ಥಳೀಯರಿಗೆ, ರೈತರಿಗೆ ಮತ್ತು ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಪರಮೇಶ್ವರಪ್ಪ, ಪ್ರಧಾನ ಕಾರ್ಯದರ್ಶಿಗಳು ಚಿಕ್ಕನಹಳ್ಳಿ, ಗುಬ್ಬಿ ತಾಲೂಕು, ಶಂಕರಾನಂದ. ಇವತ್ತು ಸಾರಿಗೆ ಘಟಕದ ನಮ್ಮ ಜಿಲ್ಲಾ ಮುಖ್ಯಸ್ಥರನ್ನ ತಾವು ನಾವೆಲ್ಲ ಭೇಟಿಯಾದ ಎಲ್ಲ ಮುಖಂಡರುಗಳೊಂದಿಗೆ ಸನ್ಮಾನಶ್ರೀ ಮುರಳೀಧರ ಅಲಪರ ನೇತೃತ್ವದಲ್ಲಿ ಭೇಟಿಯಾದಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ನಮಗೆ ಭಾಳಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನೆಗಳು ಈಡೇ ಇರಬೇಕು, ಬರೀ ಮಾತಲ್ಲಿ ಉಳಿಬಾರ್ದು ಅನ್ನೋದು ನನ್ನ ಹೆಚ್ಚಿನ ಭಾವನೆ. ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು 10 ತಾಲೂಕು ಇದೆ, 7 ತಾಲೂಕಲ್ಲಿ ಆಲ್ರೆಡಿ ಡಿಪೋಸ್ ಇದೆ. ಈ ಮೂರರಲ್ಲಿ ಏನಾಗಿದೆ ಅಂದರೆ ಚಿಕ್ಕನಹಳ್ಳಿಯಲ್ಲಿ ಇವತ್ತು ಭೂಮಿನ ಹಸ್ತಾಂತರ ಮಾಡಿಕೊಡ್ತಾ ಇದ್ದಾರೆ ಇವತ್ತು ಡಿಪೋ ಮಾಡೋದಕ್ಕೆ. ಅದೇ ರೀತಿ ಗುಬ್ಬಿಯಲ್ಲಿ ಪ್ರೊಸೆಸ್ ನಡೀತಾ ಇದೆ, ಇನ್ನು ಕೊರಟಗೆರೆದು ಒಂದು ಪೆಂಡಿಂಗ್ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲೇ ಇವತ್ತು ಸರ್ಕಾರ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾದಂಥ ಸಂದರ್ಭ. ಇವತ್ತು ಈ ಮೂರು ತಾಲೂಕುಗಳಲ್ಲೂ ಡಿಪೋ ಮಾಡೋದ್ರ ಮುಖಾಂತರ
ಮತ್ತೆ ಇವತ್ತೇನು ತುಮಕೂರು ಜಿಲ್ಲೆದು ಇವತ್ತು ಸಾಹೇಬ್ರು ಹೇಳ್ದಂಗೆ ಈಗ ಸ್ಮಾರ್ಟ್ ಸಿಟಿ ಏನಿದೆ ಆ ಒಂದು ವಿಚಾರದಲ್ಲಿ ಇವತ್ತು ಸ್ವಲ್ಪ ನೆನೆಗುದಿ ಬಿದ್ದಿದೆ. ತುಂಬ ಡಿಲೇ ಆಗ್ತಾ ಇರೋದ್ರಿಂದ ಸ್ವಲ್ಪ ಫೆಸಿಲಿಟೀಸ್ಗೆ ಸ್ವಲ್ಪ ಕಂಫರ್ಟ್ಗೆಲ್ಲ ತೊಂದರೆ ಆಗ್ತಾ ಇದೆ. ಆದಷ್ಟು ಶೀಘ್ರದಲ್ಲೇ ಆ ಕಾರ್ಯಕ್ರಮ ಕೊಡೋಕ್ಕನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಸರ್ಕಾರನ ಒತ್ತಾಯಿಸ್ತಾ ಇದ್ದೀನಿ. ಹಾಗೆ ಸಾರಿಗೆ ಮಂತ್ರಿಗಳು ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಜಿಲ್ಲಾ ಮಂತ್ರಿಗಳು ಇರ್ಬೋದು.